ನೋಡಿ, ಇದು ನಮ್ಮ ಮನೆ ಹತ್ರ ಕಸ ಬಿ ಬಿ ಎಂ ಪಿ ಅವ್ರು ಬಂದ್ಬಿಟ್ಟು ಕಸ ತಗೊಂಡೋಗೋಂಥ ಗಾಡಿ. ಬೆಳಗ್ಗೆ ಬರ್ತಾರೆ, ಒಳ್ಳೊಳ್ಳೆ ಹಾಡುಗಳು ಹಾಕ್ಕೊಂಡು ಬರ್ತಾರೆ. ನೋಡಿ ಅವ್ರು ಡ್ರೈವರ್ ನಿಂತಿದ್ದಾರೆ, ಎಷ್ಟು ನೀಟಾಗಿ ನಿಂತಿದ್ದಾರೆ ಅವ್ರು. ನಾವೆಲ್ಲ ಕಸ ತಗೊಂಡೋಗ್ಬಿಟ್ಟು ಬೆಳಗ್ಗೆ ಅಲ್ಲೇ ಹಾಕೋದು. ಒಂದಿನ ಕಸ ಏನು ಹಸಿ ಕಸ ಮತ್ತು ಎರಡು ದಿನ ಒಣ ಕಸ, ಆ ರೀತಿ ಎಲ್ಲ ಡಿವೈಡ್ ಮಾಡ್ಕೊಂಡು ಕ್ಲೀನಾಗಿ ತೊಗೊಂಡೋಗ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಿ ಎಲ್ಲರೂ? ಅನ್ಕೊತೀನಿ ಚೆನ್ನಾಗಿದ್ದೀರಾ ಅಂತ. ಇವಾಗ ಬೆಳಗ್ಗೆ 7 ಗಂಟೆ ಆಗಿದೆ, ತುಂಬ ಚಳಿ ಇದೆ ಹೊರಗಡೆ ಎಲ್ಲ. ಇವತ್ತೆಲ್ಲ ರಜಾ ಇದೆ ಅಂತ ತಿಳ್ಕೊತೀನಿ ನಿಮ್ಗೆ ಎಲ್ಲರಿಗೂ. ಸೊ ಪೂಜೆಯಲ್ಲಿ ತುಂಬ ಎಲ್ಲರೂ ಇನ್ವಾಲ್ವ್ ಆಗಿದ್ದೀರಾ. ಎಂಜಾಯ್ ಮಾಡಿ, ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಮೊದಲಿಗೆ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡು. ಅದಕ್ಕೆ ಸ್ವಲ್ಪ ಸಾಸಿವೆ, ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೊತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಆಗಲಿ. ಬ್ರೌನ್ ಆಗ್ತಾ ಬಂತು, ಇವಾಗ ನಾವು ಕಡಲೆ ಬೀಜ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ನಾನು ಕ್ಯಾಶು ತಗೊಂಡಿದ್ದೀನಿ. ಗೋಡಂಬಿ ಬೀಜ, ಅದು ಸ್ವಲ್ಪ ಫ್ರೈ ಆಗಲಿ. ಈಗ ಹುರಿಗಡಲೆ ತಗೊಂಡಿದ್ದೀನಿ, ಅದು ಸ್ವಲ್ಪ ಫ್ರೈ ಆಗಲಿ. ಈಗ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದೇ 2 ಮೆಣಸಿನಕಾಯಿ ತೊಗೊಂಡಿದ್ದೀನಿ, 1 ಮೆಣಸು, ಅದು ಹಾಕ್ತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕೊತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಅರಿಶಿಣ ಹಾಕೊತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಪುರಿ ತಗೋತಾ ಇದ್ದೀನಿ, ಇಲ್ಲಿ ಕ್ಲೀನ್ ಮಾಡಿರೋ ಪುರಿ ಇದೆ, ಒಂದು ಪ್ಯಾಕೆಟ್ ಅಷ್ಟು ತಗೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇದು ಇದು ಉಪ್ಪು ಕಡಲೆ ಅಲ್ಲ, ಕಡಲೆ ಪುರಿ, ಉಪ್ಪು ಕಡಲೆ ಪುರಿ ಇದೆ ಅಲ್ಲ, ಅದಿದು ಕ್ಲೀನ್ ಆಗಿರುತ್ತೆ. ಇದು ಪಾಕೆಟಲ್ಲಿ ಬರೋದ್ರಿಂದ ಕ್ಲೀನ್ ಮಾಡಿ ಪಾಕೆಟ್ ಮಾಡಿರ್ತಾರೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ, ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡೋಣ. ಈಗ ಅದನ್ನು ಮಿಕ್ಸ್ ಮಾಡೋಣ. ಸಂಜೆ ಟೈಮಲ್ಲಿ ಕಾಫಿಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಬಿಟ್ಟು ನೀವೊಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಕೆಲಸ ಬಿಟ್ಟು ಬಂದಾಗ, ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗಲಿ, ಇಲ್ಲ ಹೊರಗಡೆಯಿಂದ ಆಟದಿಂದ ಬಂದಾಗಲಿ, ಆವಾಗ ಮತ್ತು ಟಿ ವಿ ನೋಡುವಾಗ ಎಲ್ಲ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆ, ಟೀ ಜೊತೆ ಎಲ್ಲ. ಇದನ್ನು ಒಂದು ಡಬ್ಬಾದಲ್ಲಿ ಹಾಕಿ ಮಡಗೋಣ. ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಡಬ್ಬಾದಲ್ಲಿ ಹಾಕಿ ಟೈಟಾಗಿ ಮುಚ್ಚಿಡಿ. ವಾರಕ್ಕೊಂದ್ಸರಿ ಈ ಥರ ಮಾಡಿ ಇಟ್ಟಿದ್ರೆ ನಿಮಗೆ ಅರ್ಜೆಂಟಿಗೆ ಏನಾರು ಬೇಕು ಅನ್ನುವಾಗ ತಿನ್ನುವಾಗ ಯೂಸ್ ಮಾಡ್ಕೊಬೋದು. ಇದಕ್ಕೆ ಮಸಾಲೆನೂ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಬೇಲ್ಪುರಿ ಥರ ಮಾಡ್ಕೊಂಡಾದರೂ ತಿನ್ಬೋದು, ಇಲ್ಲ ನೀವು ಹಾಗೆ ತಿನ್ಬೋದಾದ್ರೂ ತಿನ್ಬೋದು. ಸ್ವೀಟ್ ಚುರುಮರಿ ಅಂತಾರೆ ಇದಕ್ಕೆ.
ಇವಾಗೆಲ್ಲ ಪೂಜೆ ಸೀಸನ್ ಅಲ್ವಾ, ಎಲ್ಲಾರ ಮನೇಲೂ ಕಡಲೆ ಪುರಿ ಇರುತ್ತೆ. ಸುಮ್ಮನೆ ಅದು ಸ್ವೀಟ್ ಜೊತೆ ತಿನ್ನಲ್ಲ ಏನಿಲ್ಲ, ಹಂಗೆ ಮೆತ್ತಗಾಗಿ ಹೋಗ್ಬಿಟ್ಟಿರುತ್ತಲ್ಲ. ಸೊ ಈ ಥರ ನೀವು ಮಾಡಿ ಮಡಗ್ಬಿಟ್ರೆ ಎಲ್ಲ ಸ್ವೀಟ್ ಎಲ್ಲ ಖಾಲಿ ಆದಮೇಲೆ ಏನಾನ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಆವಾಗ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಅನ್ಕೊಂತೀನಿ. ನಿಮಗೆಲ್ಲ ನನ್ನದು ರೆಸಿಪಿ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಯ್ ಎವ್ರಿವನ್, ಹೇಗಿದ್ದೀರಿ? ನಾನು ಬೆಳಗ್ಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಿಲ್ಲ, ಯಾಕಂದರೆ ಬೆಳಗ್ಗೆ 7 ಗಂಟೆಗೆ ಅಷ್ಟೊತ್ತಿಗೆ ಎದ್ದೆ, ಕಸ ಗಾಡಿ ಬಂದಿತ್ತಲ್ವಾ, ಸೊ ಕಸ ಹಾಕಬೇಕಾಗಿತ್ತು, ಒಳ್ಳೆ ನಿದ್ದೆ. ಸೊ ನಾನು ನಿಮಗೆ ನಮ್ಮ ಅಲ್ಲಿ ಹೇಗೆ ಕಸ ತೊಗೊಂಡು ಹೋಗ್ತಾರೆ ಅಂತ ಹೇಳೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಸುಮಾರು ದಿನದಿಂದ. ಸೊ ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ ಎದ್ದು ನಿಮ್ಗೆ ಅದನ್ನು ತೋರಿಸೋಕ್ಕೆ ಅಂದ್ಬಿಟ್ಟು ನಾನು ಶೂಟ್ ಮಾಡೋಣ ಅಂದ್ಬಿಟ್ಟು ಎದ್ದಿದ್ದೆ. ಸೊ ಹಾಗೆ ನಿಮಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಹೇಳೋಣ, ಒಂದು ಹಾಯ್ ಹೇಳೋಣ ಅಂತ ಮಾಡಿದ್ದೆ. ಮತ್ತು ಫ್ರೆಂಡ್ಸ್ ಹೇಗಿದ್ದೀರಿ? ನನಗೆ ಒಂದು 3-4 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದರೂ ನಿಮಗೆ ನಂದು ಬೇರೆ ಏನು ವಿಡಿಯೋಗಳಿದ್ದು ಅದನ್ನು ನಾನು ನಿಮಗೆ ಕಳಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನೆಲ್ಲ ನೋಡಿದ್ದೀರಾ, ಒಳ್ಳೆ ವ್ಯೂಸ್ ಬಂದಿದೆ, ನಂಗೆ ತುಂಬ ಖುಷಿ ಆಯಿತು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಒಂದು ಟಾಪಿಕ್ಕು. ಇವಾಗ ಎಲ್ಲ ರಜಾ ಬಂದಿದೆ, ಎಲ್ಲರೂ ಟ್ರಿಪ್ಪೆಲ್ಲ ನೀವು ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. ಏನಂದರೆ ಇಪ್ಪ ಟ್ರಿಪ್ಪು ಮಾಡೋತ್ತಿಗೆ ಮಾಡಿ ಖುಷಿಯಾಗಿ, ಬಟ್ ಇವಾಗೆಲ್ಲ ಮಳೆ ಸೀಸನ್ ಇದೆ, ನೀವು ಈ ಜಲಪಾತಗಳಿಗೆ ಬೆಟ್ಟ ಗುಡ್ಡಗಳಿಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಿ, ಯಾಕಂದರೆ ಅಲ್ಲಿ ಮಳೆ ಬಂದೆಲ್ಲ ಪಾಚಿ ಕಟ್ಟಿರುತ್ತೆ, ಮತ್ತು ಕಾಲೇನಾನ ಸ್ಲಿಪ್ ಆಗಿ ಬಿದ್ದರೆ ಮತ್ತು ತೊಂದರೆ ಆಗುತ್ತೆ. ಮತ್ತು ಬೀಚಲ್ಲಿ ಹೋದಾಗ್ಲೂ ಅಷ್ಟೇ, ನೀರು ರಭಸವಾಗಿ ಬರ್ತಾ ಇರುತ್ತೆ, ನೀರು ಎಳ್ಕೊಂಡು ಹೋಗೋದು ಗೊತ್ತಾಗಲ್ಲ, ಎಲ್ಲ ಎಂಜಾಯ್ ಮಾಡಲ್ಲಿ ಇರ್ತಾರೆ ಎಂಜಾಯ್ಮೆಂಟಲ್ಲಿ, ಆವಾಗ ನಿಮ್ಗೆ ಯಾರಿಗೆ ಏನಾಯಿತು ಅನ್ನೋದು ಗೊತ್ತಾಗೋದು ಇಲ್ಲ. ಸೊ ನಿಮಗೋಸ್ಕರ ನೀವೇನೋ ಖುಷಿಯಿಂದ ಹೋಗ್ಬಿಡ್ತೀರಿ ಫ್ರೆಂಡ್ಸ್ಗಳ ಜೊತೆ, ಎಲ್ಲ ಕ್ರೌಡಲ್ಲಿದ್ದಾಗ ಯಾರಿಗೆ ಏನಾಯಿತು ಅನ್ನೋದು ಗೊತ್ತಾಗಲ್ಲ. ಸೊ ನಿಮ್ಮ ಕೇರಲ್ಲಿ ನೀವಿರಿ, ಎಲ್ಲ ಟ್ರಿಪ್ಪೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆಯಿತಾ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ನೀವು ಎಲ್ಲಿ ಹೋಗ್ತೀರೋ ಅಲ್ಲಿ ಸ್ವಲ್ಪ ಪರಿಸರ ಮಾಲಿನ್ಯನ ಸ್ವಲ್ಪ ತಡೆಗಟ್ಟಿ. ಇವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋದಾಗಲಿ, ನೀರು ಬಾಟ್ಲ್ಗಳು ಯೂಸ್ ಮಾಡೋದಾಗಲಿ, ಅದೆಲ್ಲ ಎಲ್ಲಂದ್ರಲ್ಲಿ ಯೂಸ್ ಮಾಡಿ ಅಲ್ಲೆಲ್ಲ ಬಿಸಾಕ್ಬಿಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನು ಅದು ನೀವು ಪ್ಲಾಸ್ಟಿಕ್ ಏನಾನ ಇದ್ದರೆ ನೀವು ಬೇರೆ ಒಂದು ಸಪ್ರೇಟಾಗಿ ಒಂದು ಕವರಲ್ಲಿ ಅಥವಾ ಒಂದು ಬ್ಯಾಗಲ್ಲಿ ಏನಾನ ಒಂದು ಇಟ್ಕೊಂಡಿರಿ, ಆಮೇಲೆ ಈ ಕಡೆ ಎಲ್ಲ ನಾ ಬಂದಮೇಲೆ ಇಲ್ಲ ರೆಸ್ಟೋರೆಂಟ್ಗಳ ಹತ್ರ ಏನಾನ ಡಸ್ಟ್ಬಿನ್ ಇರುತ್ತೆ ಅದರೊಳಗಡೆ ಹಾಕಿ. ಯಾಕಂದರೆ ಪ್ರಕೃತಿ ಪರಿಸರ ಅನ್ನೋದು ನಮಗೆ ಮಾತ್ರ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಸೇರಬೇಕಾಗಿರೋದು. ಮೇಯ್ನ್ ಆಗಿ ನಮ್ಮದು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೂ ನಾವು ಅದನ್ನು ಕೊಡುಗೆಯಾಗಿ ಕೊಡಬೇಕು. ನಾವೇ ಇವಾಗ ಎಲ್ಲ ಗಲೀಜು ಮಾಡ್ಕೊಂಡೋಗಿ ಹೋಗೋದು 2 ದಿನ 3 ದಿನಕ್ಕೆ ಹೋಗ್ತೀವಿ, ಹೋದರೆ 1 ವರ್ಷ ಆದ್ರೂ ಅಷ್ಟು ಗಲೀಜು ಮಾಡಿಬಿಟ್ಟು ಬರ್ತಾರೆ. ನೋಡಿರ್ಬೋದು ನೀವೆಲ್ಲ ಕಾಲೇಜ್ಗಳಲ್ಲೆಲ್ಲ ಹೋಗಿರ್ಬೇಕಾದ್ರೆ ನೀವೆಲ್ಲ ಪೇಪರೆಲ್ಲ ಆಯ್ದಿರ್ಬೋದು, ನಾವು ಆಯ್ದಿದ್ದೀವಿ. ನಾವಂತೂ ಕಸ ಎಲ್ಲ ಗುಡ್ಸ್ಕೊಂಡು ಹೋಗಿದ್ದೀವಿ ಕಾಲೇಜಿಂದ ಕರ್ಕೊಂಡೋಗೋರ ಎಲ್ಲ ರೋಡೆಲ್ಲ ಗುಡಿಸೋರು ಎಲ್ಲ ಇದು ಮಾಡ್ಕೊಂಡು ಪೇಪರೆಲ್ಲ ಎತ್ತಿರೋರು. ಇವಾಗ ನಾಳೆ ನಿಮ್ಮ ಮಕ್ಕಳಾದ್ರೆ ಹೋದ್ರೂ ಅದೇ ಕೆಲಸ, ಅವರು ಪೇಪರೇ ಎತ್ತಬೇಕು. ಎಂಥ ದೊಡ್ಡ ಕಾಲೇಜಲ್ಲಿ ಓದಿದ್ರು ಅಷ್ಟೇ, ಏನಾಗಿದ್ರು ಅಷ್ಟೇ, ರೋಡಲ್ಲಿ ಬಿದ್ದಿರೋ ಪೇಪರ್ಗಳನ್ನ ಎತ್ತಲೇಬೇಕಾಗುತ್ತೆ. ಯಾಕಂದರೆ ಅದು ಒಂದು ಇರುತ್ತೆ, ಒಂದು ಪಿರಿಯಡ್ ಅಂತ ಕೊಟ್ಟಿರ್ತಾರೆ ಅದಕ್ಕೂ. ಸೊ ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂದರೆ, ನೀವು ಪರಿಸರನ ಕ್ಲೀನಾಗಿ ಇಟ್ಕೊಂಡಿರಿ, ಎಂಜಾಯ್ ಮಾಡಿ, ಮತ್ತು ಸೇಫಾಗಿ ಹೋಗ್ಬಿಟ್ಟು ಬನ್ನಿ. ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿ, ನಿಮ್ಮನ್ನು ನಂಬ್ಕೊಂಡಿರೋರ ಬಗ್ಗೆ ಯೋಚನೆ ಮಾಡಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದಾಗಲಿ, ರ್ಯಾಶಾಗಿ ಗಾಡಿ ಓಡಿಸೋದಾಗಲಿ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಇರಲಿ. ಯಾಕಂದರೆ ನೀವು ಬೇಕಾದ್ರೆ ಗಮನಿಸಿ ನೋಡಿ, ಈ ದಸರಾ ಸೀಸನ್ಗಳಲ್ಲೇ ಜಾಸ್ತಿ ಆಕ್ಸಿಡೆಂಟ್ ಆಗೋದಾಗಲಿ, ಡೆತ್ ಆಗೋದಾಗಲಿ, ಪ್ರತಿಯೊಂದು ಈ ಮೂಮೆಂಟ್ಸಲ್ಲೇ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಜನ ಅಷ್ಟು ಮರ್ತು ಬಿಟ್ಟಿರ್ತಾರೆ, ಪ್ರಜ್ಞೆ ಇರೋದೇ ಇಲ್ಲ ಅವ್ರಿಗೆ. ಇವಾಗಂತೂ ಸ್ವಲ್ಪ ದುಡ್ಡಿಲ್ಲ ಬಿಡಿ, ಅದೊಂದು ಬೇರೆ ಪ್ರಶ್ನೆ. ಇವಾಗ ಯಾರ ಹತ್ರನೂ ದುಡ್ಡುಗಳಿಲ್ಲ, ಎಲ್ಲ ಹೋಗಕ್ಕೆ ಬರೋಕ್ಕೆ ಮಾಡೋಕ್ಕೆ ಎಲ್ಲ. ಸೊ ಅಂದರು ಕೆಲವರು ಇರ್ತಾರಲ್ವಾ, ಅಂಥವ್ರಿಗೂ ನಾನು ಸೇರಿಸಿ ಹೇಳ್ತಾ ಇರೋದು. ಸೊ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ಇವತ್ತಿಂದ ಟಾಪಿಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಆಯಿತಾ. ಮತ್ತು ನಂದು ರೆಸಿಪಿ ನೀವೆಲ್ಲ ಮಾಡಿರ್ತೀರ ಮನೆಯಲ್ಲಿ ಎಲ್ಲ, ಸೊ
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.